ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ರೆಡಿ ಅವೈಲಬಲ್ ಇರುವಂತಹ ವಿಡಿಯೋವನ್ನ ಅಥವಾ ನೀವು ನಿಮ್ಮ ಕ್ಯಾಮರಾದಿಂದ ಶೂಟ್ ಮಾಡಿರುವಂತಹ ವಿಡಿಯೋವನ್ನ ಎಡಿಟ್ ಮಾಡೋದು ಹೇಗೆ, ಅದನ್ನು ಕಟ್ ಮಾಡೋದು ಹೇಗೆ, ಸ್ವಲ್ಪ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಯೂಸ್ ಮಾಡ್ಕೊಂಡಿರುವಂತಹ ವಿಡಿಯೋಗೆ ಬೇರೆ ಬೇರೆ ಎಫೆಕ್ಟ್ಗಳನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ಈ ಸೆಷನ್ನಲ್ಲಿ ನೋಡೋಣ. ಮೊದಲಿಗೆ ವಿಡಿಯೋ ಎಡಿಟರ್ ಟೂಲನ್ನು ಓಪನ್ ಮಾಡ್ತೀನಿ. ಈ ವಿಡಿಯೋ ಎಡಿಟರ್ ಟೂಲಲ್ಲಿ ನಾನು ಆಲ್ರೆಡಿ ಒಂದು ಫೈಲನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಒಂದು ವಿಡಿಯೋ ಫೈಲನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಫೈಲನ್ನು ಟ್ರ್ಯಾಕಿಗೆ ನಾನು ಡ್ರ್ಯಾಗ್ ಡ್ರಾಪ್ ಮಾಡ್ತೀನಿ. ಆದರೆ ನನಗೆ ಆ ವಿಡಿಯೋ ಪೂರ್ತಿ ಬೇಕಾಗಿದೆಯಾ ಅಥವಾ ಭಾಗಶಃ ಮಾತ್ರ ಬೇಕಾಗಿದೆಯಾ ಅಂತನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದ್ಸತಿ ರೈಟ್ ಕ್ಲಿಕ್ ಮಾಡಿ ಪ್ರಿವ್ಯೂ ಫೈಲ್ ನೋಡ್ಕೊಳ್ಬಹುದು. ಸರಳವಾಗಿ ಸಿಗುವಂತಹ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳಿಂದ ಅಥವಾ ಈ ಫೈಲ್ ಅನ್ನ ಪ್ರಿವ್ಯೂ ಮಾಡಿದ ನಂತರ ನಾನು ಸ್ಪ್ಲಿಟ್ ಮಾಡಬೇಕು, ಅಂದ್ರೆ ಯಾವ ಭಾಗ ಬೇಕು ಯಾವ ಭಾಗ ಬೇಡ ಎನ್ನುವುದನ್ನ ಕಟ್ ಮಾಡಿ ನಾನು ಬೇಕಾದ ಭಾಗವನ್ನ ಮಾತ್ರ ಬಳಸ್ಕೋಬೇಕು ಅಂತನ್ನೋದಾದ್ರೆ ಸ್ಪ್ಲಿಟ್ ಕ್ಲಿಪ್ ಅಂತ ಇದೆ. ಈ ಸ್ಪ್ಲಿಟ್ ಕ್ಲಿಪ್ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ, ಪ್ಲೇ ಬಟನ್ ಪ್ರೆಸ್ ಮಾಡಿದ ತಕ್ಷಣ ರನ್ ಆಗುತ್ತೆ. ಯಾವ ಭಾಗದಿಂದ ವಿಡಿಯೋ ಬೇಕು ಕಟ್ ಮಾಡಬೇಕು, ಯಾವ ಭಾಗದಿಂದ ಯಾವ ಭಾಗ ತನಕ ಕಟ್ ಮಾಡಬೇಕು ಅಂತನ್ನೋದನ್ನ ಪ್ರಿವ್ಯೂ ಅಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದು. ಇಲ್ಲಿ ಅದನ್ನ ಸರಳವಾಗಿ ಸ್ಟಾರ್ಟ್ ಮಾಡೋಣ. ಈ ಭಾಗದಿಂದ ಸುಮಾರು ಇಲ್ಲಿಯ ತನಕ ನನಗೆ ವಿಡಿಯೋ ಬೇಕು ಅಂತನ್ನೋದಾದ್ರೆ ಇಲ್ಲಿಂದ ಆಚೆಗೆ ಏನೋ ಅಕ್ಷರಗಳು ಬರ್ತಾ ಇದೆ ಇಂಗ್ಲಿಷ್ ಅಲ್ಲಿ, ನಾನು ಕನ್ನಡಕ್ಕೆ ಬದಲಾಯಿಸಬೇಕು ಅದನ್ನ ಅಂತನ್ನೋದಾದ್ರೆ ಇಲ್ಲಿಯ ತನಕ ಅದನ್ನ ನಾನು ಕಟ್ ಮಾಡ್ತೇನೆ, ಎಂಡ್ ಮಾಡ್ತೇನೆ. ಮೊದಲು ಸ್ಟಾರ್ಟ್ ಮಾಡಿದ್ದೆ, ಈಗ ಎಂಡ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟಾಗ ನೋಡಿ, ಈ ಭಾಗದಲ್ಲಿ ನಾನು ಹೊಸದಾಗಿ ಕಟ್ ಮಾಡಿ ಎಡಿಟ್ ಮಾಡಿದಂತಹ ವಿಡಿಯೋ ಇಲ್ಲಿದೆ. ಸದ್ಯಕ್ಕೆ ಇದನ್ನ ಕ್ಲೋಸ್ ಮಾಡಿದ್ದೀನಿ. ಈ ವಿಡಿಯೋನ ಪ್ರಿವ್ಯೂ ನೋಡೋಣ. ನೋಡಿ, ನಾನು ಎಲ್ಲಿಂದ ಕಟ್ ಮಾಡಿದೆ ಆ ಭಾಗದಿಂದ ವಿಡಿಯೋ ಶುರು ಆಗ್ತಾ ಇದೆ ಮತ್ತು ಅದ್ರ ಕೊನೆ ಎಲ್ಲಾಗತ್ತೆ ನೋಡೋಣ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಸಾಮಗ್ರಿಗಳು, ಚಿತ್ರ ಒಂದು ಬಾಟಲಿ ಮತ್ತೆ ಕೆಲವು ಗುಂಡಿಗಳು ಮತ್ತು ಬಲ್ಲು. ಈಗ ನೀವು ನೋಡ್ತಾ ಇರೋ ಹಾಗೆ ನಾವು ಸೊ ಇಲ್ಲಿಯ ತನಕ ವಿಡಿಯೋ ಎಡಿಟ್ ಆಗಿದೆ, ಕಟ್ ಆಗಿದೆ. ಈಗ ಈ ಕಟ್ ಆಗಿರುವಂತಹ ಅಥವಾ ಸಿದ್ಧವಾಗಿರುವಂತಹ ವಿಡಿಯೋವನ್ನ ನಾನು ಟ್ರ್ಯಾಕ್ಗೆ ಸೇರಿಸ್ಕೊಳ್ತೀನಿ. ಟ್ರ್ಯಾಕಿಗೆ ಸೇರಿಸ್ತಾ ಇದ್ದೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಮೊದಲು ಟೈಟಲ್ ಇತ್ತು, ಟೈಟಲ್ನ ನಂತರದಲ್ಲಿ ಇದನ್ನ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಅಥವಾ ಟೈಟಲ್ನ ಕೊನೆಯ ಭಾಗದಲ್ಲಿ ಪಾಯಿಂಟರ್ನ ಇಟ್ಟು ಆ ಪಾಯಿಂಟರ್ ಮುಂದಿನ ಭಾಗದಲ್ಲಿ ನಾನು ಆ್ಯಡ್ ಟು ಟೈಮ್ ಲೈನ್ ಕೊಟ್ಟರೆ ಅದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈಗ ಟೈಟಲ್ ಜೊತೆಗಿರುವಂತಹ ವಿಡಿಯೋ ನನಗೆ ರೆಡಿಯಾಗಿದೆ. ಈ ರೆಡಿಯಾಗಿರುವಂತಹ ವಿಡಿಯೋದಲ್ಲಿ ನನಗೆ ಬರೀ ವಿಡಿಯೋ ಮಾತ್ರ ಬೇಕು, ಅದರದ್ದು ಸೌಂಡ್ ಬೇಡ ಅಂತ ಹೇಳಿದರೆ ನಾನು ಈ ಟ್ರ್ಯಾಕ್ ಮೇಲೆ ಇರುವಂತಹ ವಿಡಿಯೋದ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅನೇಕ ಆಪ್ಷನ್ಸ್ಗಳು ನನಗೆ ಸಿಗುತ್ತೆ. ಅದರಲ್ಲಿ ಒಂದು ಆಪ್ಷನ್ ಯಾವುದು ಅಂತ ಹೇಳಿದ್ರೆ ವಾಲ್ಯೂಮ್ ಎಂಟೈರ್ ಕ್ಲಿಪ್ ಝೀರೋ. ಏನಿರಬಹುದು, ಇಡೀ ಕ್ಲಿಪ್ನ ಪೂರ್ತಿ ವಾಲ್ಯೂಮ್ ಅನ್ನ ಶಬ್ದವನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಝೀರೋ ಅಂತ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಬೇಡ ಸ್ವಲ್ಪ ಮಟ್ಟಿಗೆ ಇರಬೇಕಂತ ಹೇಳಿದ್ರೆ ವಾಲ್ಯೂಮ್ 10 ಅಂತ ಮಾಡ್ಬೋದು, ಇಲ್ಲ ಪೂರ್ತಿಯಾಗಬೇಕು ಅಂತ ಹೇಳಿದ್ರೆ 100% 90% ಬೇರೆ ಬೇರೆ ರೀತಿ ನಾನು ಅದನ್ನ ಅರೇಂಜ್ ಮಾಡ್ಕೊಳ್ಬಹುದು. ನಾನೀಗ 0% ಸೆಲೆಕ್ಟ್ ಮಾಡ್ಕೊಳ್ತೀನಿ ಮತ್ತೆ ಪ್ರಿವ್ಯೂ ನೋಡ್ತೀನಿ. ವಿಡಿಯೋ ರನ್ ಆಗ್ತಿದೆ ಆದ್ರೆ ವಾಯ್ಸ್ ಇಲ್ಲ ಅದರದ್ದು. ಸೊ ಇದು ವಿಡಿಯೋದಿಂದ ಶಬ್ದವನ್ನ ತೆಗೆಯುವ ಒಂದು ವಿಧಾನ. ಇದ್ರ ಜೊತೆಗೆ ಈ ವಿಡಿಯೋದಲ್ಲೇ ಹಲವು ಇನ್ನಿತರ ಎಫೆಕ್ಟ್ಗಳನ್ನ ನಾನು ಆಡ್ ಮಾಡ್ಬೋದು. ಆ ಎಫೆಕ್ಟ್ಗಳು ಯಾವ್ಯಾವುದು ಅಂತ ನೀವು ಸ್ವತಃ ಪ್ರಯತ್ನಿಸಿ. ರೈಟ್ ಕ್ಲಿಕ್ ಮಾಡೋದು, ರೈಟ್ ಕ್ಲಿಕ್ ಮಾಡಿದ್ಮೇಲೆ
ಆನಿಮೇಷನ್, ಫೇಡ್, ರೊಟೇಟ್, ಲೇಔಟ್ ಈ ಥರದ್ದೆಲ್ಲ ಹಲವು ಸತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ನಾನು ಮತ್ತೆ ಇನ್ನೊಂದು ಎಫೆಕ್ಟ್ನ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ, ಅದು ಈ ಕಡೆ ಭಾಗದಲ್ಲಿರುವಂತಹ ಟ್ರಾನ್ಸಿಷನ್ಸ್ ಮತ್ತು ಎಫೆಕ್ಟ್ ಅನ್ನುವ ಕಡೆಗೆ. ಅದರಲ್ಲಿ ಟ್ರಾನ್ಸಿಷನ್ಸ್ ಅಂತ ಇದೆ. ಇಡೀ ವಿಡಿಯೋ ಹೇಗೆ ಟ್ರಾನ್ಸಿಟ್ ಆಗಬೇಕು ಪ್ರಾರಂಭದಲ್ಲಿ ಅಂತ ಅನ್ನೋದನ್ನ ನಾವು ಈ ಟೆಂಪ್ಲೇಟ್ಗಳ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ವಿಡಿಯೋ ಈ ರೀತಿ ಟ್ರಾನ್ಸಿಟ್ ಆಗಬೇಕು ಅಂತ ಅನ್ನೋದಾದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ತೀನಿ. ಪ್ರಿವ್ಯೂ ನೋಡೋಣ. ಈಗ ತಾನೇ ನೋಡಿದ್ರಲ್ವಾ ನಾನು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಯಾವ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಆ ಎಫೆಕ್ಟು ಆ ವಿಡಿಯೋದ ಪ್ರಾರಂಭ ಭಾಗದಲ್ಲಿ ನಾನು ಎಲ್ಲಿ ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ದೆ ಆ ಭಾಗದಲ್ಲಿ ಅಪ್ಲೈ ಆಯಿತು. ಮತ್ತೆ ಇದೇ ರೀತಿಯ ಎಫೆಕ್ಟ್ಗಳನ್ನು ಮುಂದಿನ ಭಾಗದಲ್ಲಿಯೂ ಕೂಡ ನಾವು ಮಾಡ್ಕೊಳ್ಬೋದು. ಉದಾಹರಣೆಗೆ ಈ ಪೂರ್ತಿ ವಿಡಿಯೋ ಬೇರೆ ತರದ ಎಫೆಕ್ಟಲ್ಲಿ ಬರಬೇಕು ಅಂತನೋದಾದ್ರೆ, ಉದಾಹರಣೆಗೆ ನೆಗೆಟಿವ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡೋಣ, ಪ್ರಯತ್ನ ಪಡೋಣ ನೆಗೆಟಿವ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಅಲ್ಲಿದ್ದ ಬಣ್ಣಗಳೆಲ್ಲವೂ ನೆಗೆಟಿವ್ ಪಾತ್ರದಂತಾಯಿತು. ಅಂದ್ರೆ ಬೇರೆ ಒಂದು ಎಫೆಕ್ಟ್ ಇಲ್ಲಿ ಸಿಕ್ತು. ನೀವು ಹೇಗೆ ಫೋಟೋದಲ್ಲಿ ನೆಗೆಟಿವ್ಗಳನ್ನ ಕಾಣ್ತೀರಿ ಅದೇ ರೀತಿ ನೆಗೆಟಿವ್ನ ಎಫೆಕ್ಟ್ ಇಲ್ಲಿಗೆ ಬಂದಾಯ್ತು. ಇದೊಂದೇ ಅಲ್ಲ, ಇದೇ ರೀತಿಯ ಹಲವು ಬ್ಲರ್ ಅಂತ ಎಫೆಕ್ಟ್ ಇದೆ, ಬ್ರೈಟ್ನೆಸ್ ಅಂತ ಎಫೆಕ್ಟ್ ಇದೆ, ಈ ತರದ ಹಲವು ಎಫೆಕ್ಟ್ಗಳನ್ನ ನೀವು ಪ್ರಯತ್ನಿಸಿ ನೋಡಬಹುದು. ಇದು ಓಪನ್ ಸೋರ್ಸ್ ಆಗಿರೋದ್ರಿಂದ ಕೆಲವು ಲಿಮಿಟೆಡ್ ಎಫೆಕ್ಟ್ಗಳು ಮಾತ್ರ ಇದೆ. ಇದೇ ರೀತಿಯ ಹಲವು ಎಫೆಕ್ಟ್ಗಳನ್ನ ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ, ಬೇರೆ ಬೇರೆ ವಿಡಿಯೋ ಎಡಿಟಿಂಗ್ ಟೂಲ್ಗಳಲ್ಲಿ ನಾವು ಕಾಣಬಹುದು. ಈ ರೀತಿಯ ಎಫೆಕ್ಟ್ಗಳನ್ನ ಅಥವಾ ಟ್ರಾನ್ಸಿಷನ್ಗಳನ್ನ ಬಳಸಿಕೊಂಡು ಒಂದು ಉತ್ತಮವಾದ ವಿಡಿಯೋವನ್ನ ನಾವು ರಚಿಸಬಹುದು. ನೀವು ಮತ್ತಷ್ಟು ಈ ತರದ ಎಫೆಕ್ಟ್ಗಳೊಂದಿಗೆ ನಿಮ್ಮ ಸ್ವಂತದ್ದೇ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ. ಧನ್ಯವಾದಗಳು.